हेलो एवरीवन, वेलकम टू माय चैनल कविता व्लॉग्स। एंड इवन वेलकम टू सैटरडे। एंड सैटरडे अंदिद तक्षण स्वल्प रेस्ट अन्सुत्ते, बट ननगे रेस्ट इल्ल। ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು, ಕಿಚನ್ ಕ್ಲೀನಿಂಗ್ ಮಾಡಬೇಕು, ಕ್ಯಾಬಿನೆಟ್ಸ್ ಆರ್ಗನೈಸ್ ಮಾಡ್ಕೋಬೇಕು, ಮನೆ ಕ್ಲೀನ್ ಮಾಡಬೇಕು, ಡೀಪ್ ಕ್ಲೀನಿಂಗ್ ಮಾಡ್ಕೋಬೇಕು, ಇಷ್ಟೆಲ್ಲ ಕೆಲಸ ಇದೆ ಇವತ್ತು ನನಗೆ. ಸೀರಿಯಸ್ಲಿ, ಹ್ಯಾಪಿ ವೀಕೆಂಡ್ ಫಾರ್ ಎವ್ರಿ ಒನ್ ಆ್ಯಂಡ್ ವೆರಿ ಬ್ಯಾಡ್ ವೀಕೆಂಡ್ ಫಾರ್ ಮೀ. ಸೊ ಇವತ್ತು ನಾನು ಹನುಮಾನ್ ಚಾಲೀಸ್ ಓದೋಣ ಅಂತ ಫಿಕ್ಸ್ ಆಗಿ ಬೆಳಗ್ಗೆನೆ ಬೇಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಸೊ ಎವ್ರಿ ಡೇ ಓದೋಕ್ಕೆ ಟೈಮ್ ಸಿಗೋದಿಲ್ಲ, ಬಟ್ ವೀಕೆಂಡ್ಸಲ್ಲಿ ಆದಷ್ಟು ಓದೋಣ ಅಂತ ಟ್ರೈ ಮಾಡ್ತೀನಿ. ಸೊ ಹನುಮಾನ್ ಚಾಲೀಸ್ ಇರ್ಬೋದು, ಲಲಿತ ಸಹಸ್ರನಾಮ ಇರ್ಬೋದು. ತಕ್ಷಣ ಫಸ್ಟ್ ಮಾಡೋದಂದರೆ ಮಾಲ್ಟ್. ಸೊ ರಾಗಿ ಮಾಲ್ಟ್ ಮನೇಲೆ, ಸೊ ರಾಗಿ ಮಾಲ್ಟ್ ಮಲ್ಲೆ ಮನೇಲಿ ಎಲ್ಲರೂ ಕುಡಿತಾರೆ. ಸೊ ರಾಗಿ ಮಾಲ್ಟ್ ಇದು ಆಕ್ಚುಲಿ ರಾಗಿ ಮಾಲ್ಟ್ ಪೌಡರು, ಆದರೆ ಡಬ್ಬ ಹಾಕಿರ್ಲಿಲ್ಲ ನಾನು. ಸೊ ಹಾಕಿರಬೇಕು. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೋಬೇಕು. ಸೊ ಅದನ್ನು ಇವತ್ತೇ ಮಾಡ್ಕೋಬೇಕು ಕೆಲಸ. ಬಟ್ ಇದು ಬಂದ್ಬಿಟ್ಟು ಪ್ಲೇನ್ ಪೌಡ್ರು, ಸೂಪರ್ ಆಗಿರುತ್ತೆ. ಸೊ ಇದನ್ನು ಮಾಡೋದು ತುಂಬಾ ಸಿಂಪಲ್ಲು. ಇದು ಸ್ವಲ್ಪ ಬೇಗ ಹುರಿ ಇಟ್ಟರೆ ಬರುತ್ತೆ. ಇದಕ್ಕೆ ಬೇಕಾದ್ರೆ ಬೆಲ್ಲ ಆದರೂ ಹಾಕೋಬೋದು, ನಾವು ಸ್ವಲ್ಪ ಸಕ್ಕರೆ ಆದರೂ ಹಾಕೋಬೋದು. ಇದರಲ್ಲಿ ಸ್ವಲ್ಪ ಸಾಲ್ಟ್, ಯಾಕಂದ್ರೆ ಬರೀ ಸ್ವೀಟ್ ಇರೋ ಚೆನ್ನಾಗಿರಲ್ಲ. ಸೊ ರಾಗಿ ಮಾಲ್ಟ್ ಮತ್ತು ಕಷಾಯ ಅನ್ನೋದು ನಮ್ಮ ಮನೇಲಿ ಡೈಲಿ ಮಾಡೋ ಅಂಥದ್ದೇ. ಕಷಾಯ ಬಂದುಬಿಟ್ಟು ಬೇರೆ ಆಫನ್ ಮಾಡೋದಿಲ್ಲ. ಯಾವಾಗಾದರೂ ಯಾರಿಗಾದರೂ ಗಂಟಲಲ್ಲಿ ಕಿರಿಕಿರಿ ಇಲ್ಲ ಅಂದರೆ, ಲೈಕ್ ನಾರ್ಮಲಾಗಿ ಏನಾದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ ಬಾಡಿಯಲ್ಲಿ ಅಂತಂದ ತಕ್ಷಣ ಬೇಗ ಜಸ್ಟ್ ಕಷಾಯ ಮಾಡಿಬಿಟ್ಟು ಎಲ್ಲರಿಗೂ ಒಂದೊಂದು ಗ್ಲಾಸ್ ಕೊಟ್ಬಿಡ್ತೀನಿ. ಸೊ ದಟ್ ಎಲ್ಲರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ಕಷಾಯ ಬಂದುಬಿಟ್ಟು ಮನೇಲಿ ನನ್ನ ಮಕ್ಕಳು ಕುಡಿತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನಿಸುತ್ತೆ, ಬಟ್ ನನ್ನ ಮಕ್ಕಳು ನಿಜವಾಗ್ಲೂ ಕುಡಿಯೋದಿಲ್ಲ. ಅವರು ಕಷಾಯ ರಾಗಿ ಮಾಲ್ಟ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ ಮನೆ ಬಿಟ್ಟು ಕೆಳಗಡೆನೋ ಇಲ್ಲ ಪಕ್ಕದ ಮನೆಗೆ ಹೋಗ್ಬಿಡ್ತಾರೆ. ಅಷ್ಟು ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ನಾನು ಫೋರ್ಸ್ ಮಾಡಾದರೂ ಒಂದು ಎರಡು ಸ್ಪೂನ್ ಆದರೂ ಕುಡಿಸ್ತೀನಿ. ಆ್ಯಂಡ್ ಮನೇಲಿ ನಾನು ಇಲ್ಲಿ ಮದುವೆಯಾಗಿ ಬಂದಾಗಿಂದ ಲೈಕ್ ಎವ್ರಿ ಡೇ ಇಟ್ ಇಸ್ ಲೈಕ್ ಫಸ್ಟ್ ಕಾಫಿ ಟೀ ಯಾರೂ ಇಲ್ಲಿ ಮನೇಲಿ ಜಾಸ್ತಿ ಕುಡಿಯೋದಿಲ್ಲ. ಫಸ್ಟ್ ರಾಗಿ ಮಾಲ್ಟೇ ಕುಡಿಯೋದು. ಆ್ಯಂಡ್ ಇಟ್ ಇಸ್ ವೆರಿ ಹೆಲ್ದಿ ಆಲ್ಸೋ. ಸೊ ನನಗೆ ನಾರ್ಮಲಲ್ಲಿ ವೀಕೆಂಡ್ಸಲ್ಲಿ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಸೊ ಕೆಲವು ವೀಕೆಂಡ್ಸ್ ಅಂತೂ ತುಂಬಾ ಪ್ಯಾಕ್ಡ್ ಅಪ್ ಆಗಿರ್ತೀನಿ. ಸೊ ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಕಿಡ್ಸ್ನ ನಾನೇ ನೋಡ್ಕೊಳ್ತೀನಿ, ಆ್ಯಂಡ್ ಅಮ್ಮನೂ ಇರೋದಿಲ್ಲ, ಆ್ಯಂಡ್ ಅತ್ತೆಗೂ ಸ್ವಲ್ಪ ರೆಸ್ಟ್ ಇರುತ್ತೆ. ಸೊ ಸ್ಯಾಟರ್ಡೆ ಸಂಡೇ ಇಟ್ಸ್ ಆಲ್ವೇಸ್ ಮೈ ಟೈಮ್ ಟು ಟೇಕ್ ಕೇರ್ ಆಫ್ ಕಿಡ್ಸ್. ಅವ್ರನ್ನ ನೋಡ್ಕೊಳ್ಳೋದು, ಅವ್ರಿಗೆ ತಿನ್ನಿಸೋದು, ಮಲಗಿಸೋದು, ಮತ್ತು ಇದೆಲ್ಲ ಎಲ್ಲನೂ ದಿನ ಮಾಡ್ತೀನಿ. ಬಟ್ ಇದು ಆಲ್ಮೋಸ್ಟ್ 100% ಕೇರ್ ನಾನು ತೊಗೊಳ್ಬೇಕಾಗುತ್ತೆ ಸ್ಯಾಟರ್ಡೆ ಆ್ಯಂಡ್ ಸಂಡೇಸ್. ಅಲಾಂಗ್ ವಿತ್ ಕುಕ್ಕಿಂಗ್ ಇರ್ಬೋದು, ಇಲ್ಲ ಕ್ಲೀನಿಂಗ್ ಇರ್ಬೋದು, ಇದನ್ನೆಲ್ಲ ಮಾಡ್ಕೊತಾನೆ ಇದನ್ನು ಮಾಡ್ತೀನಿ. ಆ್ಯಂಡ್ ನನಗಿದು ಹೆಕ್ಟಿಕ್ ಅನ್ಸೋದಿಲ್ಲ, ಬಿಕಾಸ್ ಎವ್ರಿ ಒನ್ ಡಸ್ ದೇ ಇನ್ ದೇರ್ ಓನ್ ಹೌಸ್ ಅಂತ. ಬಿಕಾಸ್ ನಮ್ಮದು ಅಂತ ಮನೆ ಆಗಿದ ತಕ್ಷಣ ಈಚ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟೀಸ್. ಆ್ಯಂಡ್ ಕೆಲವು ಸತಿ ನನ್ನದು ಸೋಂಬೇರಿ ಟೈಮ್ಸ್ ಕೂಡ ಇರುತ್ತೆ, ಅಂದರೆ ಲೇಝಿ ಡೇಸ್ ಕೂಡ ಇರುತ್ತೆ. ಆವಾಗಂತೂ ನಾನು ನಿಜ ಏನೂ ಮಾಡೋದಿಲ್ಲ. ಆ್ಯಂಡ್ ತುಂಬ ಆ ಥರ ಕ್ಷಣಗಳು ತುಂಬ ಕಮ್ಮಿನೇ ನನ್ನ ಒಂದು ಕಂಪ್ಲೀಟ್ ರೂಟೀನಲ್ಲಿ. ಆದಷ್ಟು ನಾನು ಫುಲ್ ಆ್ಯಕ್ಟಿವಾಗೇ ಇರೋದಕ್ಕೆ ಟ್ರೈ ಮಾಡ್ತೀನಿ, ಆ್ಯಕ್ಟಿವಾಗಿ ಇರ್ತೀನಿ ಕೂಡ. ಸೊ ಆ್ಯಕ್ಟಿವಾಗಿರೋದಕ್ಕೆ ಏನೂ ಬೇಕಾಗಲ್ಲ, ಜಸ್ಟ್ ಎಕ್ಸಸೈಸ್ ಮಾಡಿ ಇಲ್ಲಾಂದರೆ ಮೆಡಿಟೇಷನ್ಸ್ ಮಾಡಿ. ಇದು ಮೆಡಿಟೇಷನ್ಸ್ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಇಟ್ಸ್ ನಾಟ್ ದಟ್ ನೀವು ಹೊರಗಡೆ ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಒಂದು ಸಾಫ್ಟ್ ಮ್ಯೂಸಿಕ್ ಹಾಕ್ಕೊಂಡು ಇಫ್ ಯು ಸ್ಟಾರ್ಟ್ ವಿತ್ ಯುವರ್ ಓನ್ ಡೇ, ಇಟ್ ಆಲ್ವೇಸ್ ಗಿವ್ಸ್ ಯು ಅ ಮೋರ್ ಎನರ್ಜಿ. ಆ್ಯಂಡ್ ಇನ್ನೊಂದು ಏನಂದರೆ, ಕಂಪ್ಲೀಟ್ ಡೇಯಲ್ಲಿ ಅಟ್ಲೀಸ್ಟ್ ಒಂದು 10-20 minutes ಆದರೂ ನಿಮ್ಮ ಸೆಲ್ಫ್ ಟೈಮ್ ಅಂತ ಇಟ್ಕೊಳ್ಳಿ. ಸೊ ದಟ್ ಯು ವಿಲ್ ಬಿ ಮೋರ್ ಹ್ಯಾಪಿ ವಿತ್ ಯುವರ್ ಓನ್ ಟೈಮ್. ಆ್ಯಂಡ್ ನಾನಿಲ್ಲಿ ಮಕ್ಕಳಿಗೆ ನೂಡಲ್ಸ್ ಮಾಡ್ತಾ ಇದ್ದೀನಿ. ಸೊ ನೂಡಲ್ಸ್ ಆ್ಯಕ್ಚುಲಿ ನಾನು ಬೇಯಿಸಿ ಎತ್ತಿಟ್ಟಿರ್ತೀನಿ, ಸೊ ವೀಕೆಂಡ್ಸಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಹಂಗನ್ಬಿಟ್ಟು ತುಂಬ ಹಳೇದೇನು ಇರೋದಿಲ್ಲ. ಆಲ್ಮೋಸ್ಟ್ ನಾನು ಆ್ಯಕ್ಚುಲಿ ಥರ್ಸ್ಡೇ ಆರ್ ಫ್ರೈಡೇ, ಆ್ಯಕ್ಚುಲಿ ಫ್ರೈಡೇ ಮಾಡಿಟ್ಟಿದ್ದೆ ನಾನು. ಸೊ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ, ಸ್ವಲ್ಪ ಸೋಯಾ ಸಾಸ್ ಆ್ಯಂಡ್ ಚಿಲ್ಲಿ ಸಾಸ್ ಇದೆಲ್ಲ ಸ್ವಲ್ಪ ಲೈಟಾಗಿ ವೇರಿಯೇಷನ್ ಮಾಡಿ ತುಂಬಾ ಚೆನ್ನಾಗಿತ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ. ಸೊ ಈ ಮಾರ್ನಿಂಗ್ ಟೈಮಲ್ಲಿ ನನಗೆ ಆದಷ್ಟು ನನಗೆ ಟೈಮ್ ಸಿಗುತ್ತೆ. ಕೆಲವರಿಗೆ ನೈಟ್ ಟೈಮ್ಸಲ್ಲಿರ್ಬೋದು, ಮಧ್ಯಾಹ್ನ ಟೈಮಲ್ಲಿ ಸಿಗುತ್ತೆ, ಬಟ್ ನನಗೆ ಮಾರ್ನಿಂಗ್ ಟೈಮಲ್ಲೇ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಆ್ಯಂಡ್ ಫ್ರೆಶ್ ಆಗೂ ಇರುತ್ತೆ, ಆ್ಯಂಡ್ ಏನು ತುಂಬಾ ಒಳ್ಳೊಳ್ಳೆ ಥಾಟ್ಸ್ ಕೂಡ ಬರ್ತಾ ಇರುತ್ತೆ.
ಸೊ ಮಾರ್ನಿಂಗ್ ಟೈಮಲ್ಲಿ ಎಲ್ಲ ನನಗೆ ಏನಂತಂದರೆ ನನ್ನ ವೈಬ್ಸ್ ಏನಂದರೆ ಲೈಕ್ ಮನೆ ಫುಲ್ಲು ಕ್ಲೀನಾಗಿರಬೇಕು, ನಾನು ಕೂತಿರೋ ಜಾಗ ಕ್ಲೀನಾಗಿರಬೇಕು, ಆ್ಯಂಡ್ ಕಾಲಿಗೆ ನನಗೆ ಕಸ ಎಲ್ಲ ಸಿಗಬಾರ್ದು. ಸೊ ಸಿಕ್ಕಿದ್ರೆ ನಂಗೆ ತುಂಬಾ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಎದ್ದಿದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಿ ನಂತರನೇ ನಾನು ಕೂತ್ಕೊಂಡು ನನ್ನ ಒಂದು ಸೆಲ್ಫ್ ಟೈಮ್ ತೊಗೊಳ್ತೀನಿ. ಸೊ ಇಲ್ಲಿ ನೋಡಿ ನನ್ನ ಕಿಡ್ಸ್ ದಿ ಎಂಜಾಯ್ ಈಟಿಂಗ್ ನೂಡಲ್ಸ್ ಆ್ಯಂಡ್ ಹೋಮ್ ಮೇಡ್ ನೂಡಲ್ಸ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಒನ್ಸ್ ಇಟ್ಸ್ ಗೆಟಿಂಗ್ ಗುಡ್ ಐ ವಿಲ್ ಶೋ ಯು. ಆ್ಯಂಡ್ ಈಗ ನನ್ನ ಕಷಾಯ ಟೈಮ್. ಸೊ ಕಷಾಯ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಕಷಾಯ ವಿಡಿಯೋ ಬೇಕಂದರೆ ನನ್ನ ವ್ಲಾಗಲ್ಲಿದೆ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಏನೋ ಪ್ಲ್ಯಾನ್ ಮಾಡ್ಕೊಳ್ತೀನಿ ಲೈಕ್ ವೀಕೆಂಡ್ಸ್ ಕ್ಲೀನ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ. ಬಟ್ ಐ ಎಂಡೆಡ್ ಅಪ್ ಗೋಯಿಂಗ್ ಟು ರೇಷನ್, ಖಾಲಿ ಆಗಿತ್ತು, ಸ್ವಲ್ಪ ರೇಷನ್ಸ್ ಬೇಕಿತ್ತು. ಸೊ ಅಲ್ಲಿಗೆ ಹೋದ್ವಿ ನಾನು. ಆ್ಯಂಡ್ ನಿಜವಾಗ್ಲೂ ಒಂಥರ ಆಕ್ವರ್ಡ್ ಫೀಲ್ ಆಗುತ್ತೆ ಲೈಕ್ ಫೋನ್ ಇಟ್ಕೊಂಡು ಫುಲ್ಲು ವಿಡಿಯೋ ಮಾಡೋದಕ್ಕೆ. ತುಂಬಾ ಲೈಕ್ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ನನಗೆ. ಸೊ ಜಾಸ್ತಿ ಶೂಟ್ ಮಾಡಲಿಲ್ಲ. ಆ್ಯಂಡ್ ಬಂದಿದ ತಕ್ಷಣ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಫಿಲ್ ಮಾಡ್ಕೊತೀನಿ ಕಿಚನಲ್ಲಿ. ಸೊ ಫ್ರೂಟ್ಸ್ ಇಸ್ ಆಲ್ವೇಸ್ ದಿ ಮಸ್ಟ್. ಆ್ಯಂಡ್ ಸೀಬೆಹಣ್ಣು ಇಲ್ಲ ಸೀಬೆಕಾಯಿ ಅಂತಾರಲ್ಲ, ಸೊ ಅದು ನನಗೋಸ್ಕರ ತಂದಿದ್ದು. ಮಕ್ಕಳು ಯಾರಿಗೂ ಕೊಡಲ್ಲ ನಾನು. ಆ್ಯಂಡ್ ನಾನು ಒಬ್ಬಳೇ ತಿಂತೀನಿ ಆ್ಯಕ್ಚುಲಿ. ಅರ್ಧ ಕೆ ಜಿ ತೊಗೊಂಬಂದಿದ್ದೀನಿ, ಅರ್ಧ ಕೆ ಜಿನೂ ನಾನೇ ಸ್ವಾಹ ಮಾಡಿಬಿಡ್ತೀನಿ. ಆ್ಯಂಡ್ ನನಗೆ ತಡ್ಕೊಳೋಕ್ಕಾಗಲ್ಲ ಲೈಕ್ ಅದು ನನ್ನ ದಿ ಮೋಸ್ಟ್ ಫೇವ್ರೇಟ್ ಫ್ರೂಟ್ ಅದು. ಸೊ ಬಂದಿದ ತಕ್ಷಣವೇ ಕಟ್ ಮಾಡ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ. ಆ್ಯಂಡ್ ಆದಷ್ಟು ನಾನು ಲೈಕ್ ರೇಷನ್ಸ್ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ತೀನಿ. ನನ್ನ ಹತ್ರ ಆಲ್ರೆಡಿ ಇರುತ್ತೆ ರೇಷನ್ನು, ಬಿಕಾಸ್ ಅಡುಗೆನೂ ನಾನು ಜಾಸ್ತಿ ಅಷ್ಟೊಂದು ಏನು ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅಮ್ಮ ಕರೀತಾರೋದ್ರಿಂದ. ಸೊ ಈ ರೀತಿ ನೋಡಿ ಪ್ಲ್ಯಾನ್ಡ್ ಆಗಿ ನಾನು ಏನು ಖಾಲಿ ಆಗಿದೆ, ಏನು ಖಾಲಿ ಆಗಬಹುದು ಇನ್ ಕಮಿಂಗ್ 2-3 ಡೇಸಲ್ಲಿ ಖಾಲಿ ಆಗುತ್ತಾ, ಸೊ ನೆಕ್ಸ್ಟ್ ವೀಕೆಂಡ್ವರೆಗೂ ಬರುತ್ತಾ, ಅದನ್ನ ಆ ಥರ ಪ್ಲ್ಯಾನ್ ಮಾಡಿ ವೀಕ್ಲಿ ಶಾಪಿಂಗ್ ಮಾಡ್ಕೊಳ್ತೀನಿ. ನಾನು ತುಂಬಾ ಮಂತ್ಲಿ ಶಾಪಿಂಗ್ ಯಾವತ್ತೂ ಮಾಡೋದಿಲ್ಲ. ಸೊ ಇವಾಗ ಆದಷ್ಟು ಮಧ್ಯಾಹ್ನ ಆಗ್ತವೆ, ಆದರೂ ನಾನು ಇನ್ನೂ ಕ್ಲೀನಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಪ್ಲ್ಯಾನ್ ಅಂತೂ ಮಾಡ್ಕೊಳ್ತೀನಿ ಲೈಕ್ ವೀಕೆಂಡ್ಸ್ ಕ್ಲೀನಿಂಗ್ ಅಂತ. ಆ್ಯಂಡ್ ನಿಜವಾಗ್ಲೂ ಅದು ಆದಷ್ಟು ಸಕ್ಸಸ್ ಆಗಲಿಲ್ಲ. ಆಲ್ಮೋಸ್ಟ್ 30% ಆಫ್ ಕ್ಲೀನಿಂಗ್ ಅಷ್ಟೇ ಅವತ್ತಾಗಿದ್ದು. ಆ್ಯಂಡ್ ಮಕ್ಕಳೆಲ್ಲ ಮಲ್ಕೊಂಡಿದ್ರು, ಆ್ಯಂಡ್ ಚೀಕು ವಾಸ್ ಪ್ಲೇಯಿಂಗ್, ಅವ್ರ ತಂದೆ ಹತ್ರ ಆಟ ಆಡ್ತಿದ್ಲು. ಸೊ ಆದಷ್ಟು ಎಲ್ಲರೂ ಆಕ್ಯುಪೈಡ್ ಆಗಿದ್ರು. ಸೊ ದಿಸ್ ಇಸ್ ಮೈ ಟೈಮ್. ಅಂದರೆ ಏನೋ ಸೀಬೆಹಣ್ಣನ್ನು ಕಟ್ ಮಾಡಿಕೊಂಡು ಉಪ್ಪು ಖಾರ ಹಾಕ್ಕೊಂಡು ಯಮ್ಮಿ ಯಮ್ಮಿ ಆಗಿ ತಿನ್ನೋದು. ನಿಮಗೂ ಇಷ್ಟ ಇದ್ದರೆ ಫಸ್ಟ್ ಹೋಗಿ, ಗಣೇಶ ಹಬ್ಬದ ಸೀಸನ್ ಅಲ್ವಾ, ಸೊ ನಿಮಗೆ ಸೀಬೆಹಣ್ಣು ಎಲ್ಲಿ ಬೇಕಾದರೂ ಸಿಗುತ್ತೆ, ಎಲ್ಲ ಸೀಸನಲ್ಲೂ ಸಿಗುತ್ತೆ. ಬಟ್ ಗಣೇಶ ಹಬ್ಬದ ದಿಸ್ ಅಂದರೆ ಆ ಟೈಮಲ್ಲಿ ಆ ಸೀಸನಲ್ಲಿ ಸೀಬೆಹಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವತ್ತೂ ಆ ರೀತಿ ಟೇಸ್ಟ್ ಇರೋದಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನನಗಂತೂ ಇದು ಅವತ್ತಿನ ವೀಕೆಂಡ್ ಇಟ್ ವಾಸ್ ವೆರಿ ಗುಡ್ ಬಿಕಾಸ್ ಐ ಹ್ಯಾಡ್ ಮೈ ಫೇವ್ರೇಟ್ ಫ್ರೂಟ್. ಆ್ಯಂಡ್ ಆರಾಮಾಗಿ ಕೂತ್ಕೊಂಡು ಒಂದು ಮೂವಿ ನೋಡಿಕೊಂಡು ತಿಂತಾ ಇದ್ದೀನಿ ಸೀಬೆಹಣ್ಣು. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಇಂಟ್ರೋಲ್ಲಿ ಹೇಳಿದ್ನಲ್ಲ ದಟ್ ಐ ಆಮ್ ಗೋಯಿಂಗ್ ಟು ಕ್ಲೀನ್ ಅಂತ. ಸೊ ದಿಸ್ ಇಸ್ ವಾಟ್ ಐ ಎಂಡೆಡ್ ಅಪ್ ಡೂಯಿಂಗ್ ಇಟ್, ಡೂಯಿಂಗ್ ನಥಿಂಗ್. ಆ್ಯಂಡ್ ಫೈನಲಿ ಕಿಚನಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಆಯಿತು. ಬಿಕಾಸ್ ಈ ಕ್ಲೀನಿಂಗ್ ಮಾಡೋದಕ್ಕೆ ನಾನು ಎಷ್ಟು ಬೂಸ್ಟಪ್ ಮಾಡಿಕೊಂಡೆ ಅಂತಂದರೆ, ಐ ಜಸ್ಟ್ ಕೆಪ್ ಮೈ ಕಿಡ್ಸ್ ಸೋ ಬ್ಯುಸಿ, ಅವ್ರಿಗೆ ಅದು ಇದು ಕೊಟ್ಟು ಕೂರಿಸಿ. ಆ್ಯಂಡ್ ಐ ಟೋಲ್ಡ್ ಮೈ ಹಸ್ಬೆಂಡ್ ಟು ಮಾನಿಟರ್ ದ್ಯಾಮ್, ಕಿಚನ್ ಕಡೆ ಬಿಡಬೇಡಿ ಅಂತ ಹೇಳಿ. ದೆನ್ ಐ ಸ್ಟಾರ್ಟೆಡ್ ಮೈ ಕ್ಲೀನಿಂಗ್ ಪ್ರಾಸೆಸ್. ಸೊ ನನ್ನ ಹತ್ರ ಆಲ್ಮೋಸ್ಟ್ ಏನಂತಂದರೆ, ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ನಥಿಂಗ್, ಒನ್ ಪೆನ್ನಿ ಕೂಡ ನಾವು, 1 ರೂಪಾಯಿ ಕೂಡ ನಾವು ಕಿಚನ್ಗೆ ಅಂತ ಇನ್ವೆಸ್ಟ್ ಮಾಡಲೇ ಇಲ್ಲ. ಅಂದರೆ ಕಿಚನ್ ಐಟಮ್ಸ್ ಇರ್ಬೋದು, ಸೊ ಎಲ್ಲನೂ ಲೈಕ್ ಅತ್ತೆ ತಂದು ಕೊಟ್ಟಿರೋದಿರ್ಬೋದು, ಇಲ್ಲ ತಾಯಿ ಕಡೆಯಿಂದ ಬಂದಿರೋ ಮಮ್ಮಿ ಸೈಡಿಂದ ಬಂದಿರೋದಿರ್ಬೋದು. ಸೊ ಈ ಥರ ವೆಸಲ್ಸ್ಗಳೇ ಆಕ್ಯುಪೈ ಜಾಸ್ತಿ ಆಗಿದೆ. ಸೊ ಇನ್ನು ನಾನು ಪರ್ಚೇಸ್ ಮಾಡಿಕೊಂಡ್ರೆ ನನಗೆ ಇನ್ನು ಕಿಚನ್ ಕ್ಯಾಬಿನೆಟ್ ಸಾಕಾಗೋದಿಲ್ಲ, ಇನ್ನು ಎಕ್ಸ್ಟ್ರಾ ಸೈಡ್ ಕ್ಯಾಬಿನೆಟ್ಸ್ ಮಾಡಿಸ್ಕೋಬೇಕಾಗತ್ತೆ ಅಷ್ಟೇ ನಾನು. ಸೊ ಅಷ್ಟು ಪಾತ್ರೆಗಳು, ಅಷ್ಟು ಏನು ಸಾಮಾನುಗಳು ಇಬ್ಬರ ಕಡೆಯಿಂದನೂ ನನಗೆ ಸಿಕ್ಕಿತ್ತು. ಸೊ ಅದರಿಂದನೇ ನನಗೆ ಫುಲ್ಲು ಇದನ್ನೆಲ್ಲ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ ಅಂದ ಅಷ್ಟು ಇದಾಯಿತು. ಬಿಕಾಸ್ ನನಗೆ ಸ್ಟೀಲ್ಸು ಮತ್ತು ಇಂಥದ್ದೆಲ್ಲ ನನಗೆ ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಐ ಆಮ್ ಕಂಪ್ಲೀಟ್ಲಿ ಇಂಟು ಗ್ಲಾಸ್ ಜಾರ್ಸ್ ಇರ್ಬೋದು. ಸೊ ಇದನ್ನು ಯೂಸ್ ಮಾಡಬೇಕು, ಈ ಥರ ಕ್ಯಾಬಿನೆಟ್ಸ್ ಆರ್ಗನೈಸ್ ಮಾಡ್ಕೋಬೇಕು ಅಂತ ಯಾವಾಗಲೂ ನನಗೆ ಆಸೆ ಇತ್ತು. ಸೊ ಅದ್ರ ಪ್ರಕಾರನೇ ಫೈನಲಿ ಐ ಆಮ್ ಡೂಯಿಂಗ್ ಇಟ್ ಟುಡೇ. ಆ್ಯಂಡ್ ಸೊ ನನ್ನ ಹತ್ರ ಆಲ್ರೆಡಿ ಒಂದು ಸೆಟ್ ಆಫ್ ಗ್ಲಾಸ್ ಜಾರ್ಸ್ ಇತ್ತು, ಐ ಥಿಂಕ್ 6-12 ಗ್ಲಾಸ್ ಜಾರ್ಸ್ ಇತ್ತು ನನ್ನ ಹತ್ರ. ಸೊ ಫಸ್ಟ್ ಟ್ರಯಲ್ ಮಾಡಿದೆ ಹೌ ಇಟ್ಸ್ ಗೋಯಿಂಗ್ ಟು ಬಿ ಕಂಫರ್ಟಬಲ್ ಅಂತ. ಸೊ ನೀವು ಏನಾದರೂ ಗ್ಲಾಸ್ ಜಾರ್ಸ್ಗೆ ಶಿಫ್ಟ್ ಆಗಬೇಕಂತಂದರೆ ಫಸ್ಟ್ ಒಂದು ಸೆಟ್ ಯೂಸ್ ಮಾಡ್ಕೊಳ್ಳಿ, ಅಂದರೆ 4-6 ಸೆಟ್ಸ್ ಬರುತ್ತೆ. ಸೊ ಅದನ್ನು ಟ್ರಯಲ್ ಆಗಿ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ 3-4 ಮಂತ್ಸ್ ನಾನು ಟ್ರಯಲ್ ಮಾಡಿದೆ. ನನಗೆ ಅದು ಯೂಸ್ ಮಾಡೋದಕ್ಕೆ ಈಸಿ ಅನ್ನಿಸ್ತು, ಆ್ಯಂಡ್ ಐ ಕ್ಯಾನ್ ಕ್ಲೀನಿಂಗ್ ಪ್ರಾಸೆಸ್ ಇರ್ಬೋದು ಇದೆಲ್ಲ ನಾನು ಮಾಡಬಹುದು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರನೇ ರೆಸ್ಟ್ ಆಫ್ ದಿ ಕಿಚನ್ ಕೂಡ ನಾನು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಕ್ಯಾಬಿನೆಟ್ಸ್ ಕ್ಲೀನಿಂಗ್ ಇರ್ಬೋದು, ಯಾವಾಗಲೂ ಲೈಕ್
ಪ್ರತಿ ವೀಕೆಂಡ್ಸ್ ನಾನು ಮಾಡೋಕೆ ಹೋಗಲ್ಲ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಮಾಡ್ತೀನಿ ಆ್ಯಂಡ್ ದಟ್ಸ್ ಅ ರೀಸನ್ ಇಟ್ಸ್ ಲಿಟ್ಲ್ ಬಿಟ್ ಟೈಡಿ ಆ್ಯಂಡ್ ನಮ್ಮ ಕಿಚನ್ ಬಂದುಬಿಟ್ಟು ತುಂಬ ಒಳಗಡೆಗಿದೆ ಇಟ್ಸ್ ನಾಟ್ ಟುವರ್ಡ್ಸ್ ದಿ ರೋಡ್ ಸೈಡ್ ಸೊ ರೋಡ್ ಸೈಡ್ ಇರೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಧೂಳು ಅದೆಲ್ಲ ಅಕ್ಯುಮುಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಮೈ ಕಿಚನ್ ಇಸ್ ಟುವರ್ಡ್ಸ್ ಇನ್ಸೈಡ್ ಸೊ ದಟ್ಸ್ ಅ ರೀಸನ್ ನನಗೆ ಅಷ್ಟು ಡಸ್ಟ್ ಆಗಲಿ ಏನು ಅಕ್ಯುಮುಲೇಟ್ ಆಗೋದಿಲ್ಲ ಬಟ್ ಸ್ಟಿಲ್ ನಾನು ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಕಿಚನ್ ಕ್ಯಾಬಿನೆಟ್ಸ್ ಇರ್ಬೋದು ಪ್ರತಿಯೊಂದೂ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಆ್ಯಂಡ್ ಸಮ್ಟೈಮ್ಸ್ ನನಗೆ ಹೆಲ್ಪ್ ಇರುತ್ತೆ ಸಮ್ಟೈಮ್ಸ್ ಐ ಡೋಂಟ್ ಹ್ಯಾವ್ ಹೆಲ್ಪ್ ಈ ಟೈಮ್ ನಾನು ಹೆಲ್ಪ್ ಇಟ್ಕೊಂಡಿರಲಿಲ್ಲ ಬಿಕಾಸ್ ನಾನೇ ಒಂದು ಟೈಮ್ ಫಿಕ್ಸ್ ಆಗಿರಲಿಲ್ಲ ಯಾವಾಗ ಕ್ಲೀನ್ ಮಾಡಬೇಕು ಅಂತ ಸೊ ನಾನು ಆಂಟಿನ ಬರೋದಕ್ಕೆ ಹೇಳೋದಕ್ಕೆ ಆ ಟೈಮಿಗೆ ಫೋನ್ ಮಾಡಿದ್ರು ದೇ ಶಿ ವಾಸ್ ನಾಟ್ ಅವೈಲೇಬಲ್ ಸೊ ಅದಕ್ಕೋಸ್ಕರನೇ ಓಕೆ ಫೈನ್ ಎನಿವೇಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಐ ಹ್ಯಾವ್ ಟು ಪುಟ್ ಆಲ್ ದೀಸ್ ಜಾರ್ಸ್ ಇನ್ ಟು ಪ್ಲೇಸಸ್ ಅಂದ್ಬಿಟ್ಟು ಸೊ ನಾನೇ ಕ್ಲೀನ್ ಮಾಡಿ ಸ್ಟಾರ್ಟೆಡ್ ಆರ್ಗನೈಸಿಂಗ್ ಆ್ಯಂಡ್ ಆಂಟಿ ವಾಸ್ ಲೈಕ್ ನಾನು ಬಂದು ಬೇಕಿದ್ರೆ ಸ್ಟೀಲ್ ಸಾಮಾನ್ಸ್ ಅದೆಲ್ಲ ತೊಳ್ಕೊಡ್ತೀನಿ ಅಂತ ಹೇಳಿದ್ರು ಸೊ ದಟ್ಸ್ ದ ರೀಸನ್ ಸೊ ಫೈನಲಿ ಐ ವಾಸ್ ಏಬಲ್ ಟು ಡೂ ಇಟ್ ಸೊ ನನ್ನ ಹತ್ರ ಆಲ್ಮೋಸ್ಟ್ ಜಾರ್ಸ್ ಬಂದುಬಿಟ್ಟು 2 liters 1.5 liters ಮತ್ತು ಇನ್ನು 700 grams ಅಷ್ಟು ಜಾರ್ಸ್ ಇದೆ ಸೊ ಈ ರೀತಿ ನಾನು ಫುಲ್ ಜಾರ್ಸ್ ಆರ್ಗನೈಸ್ ಮಾಡಿಕೊಂಡೆ ನಾನು ಆದಷ್ಟು ರೇಷನ್ಸ್ ಎಲ್ಲ ಲೈಕ್ 0.5 kg to 1 kg ಇಟ್ಕೊಳ್ತೀನಿ ಸೊ ನಾನು ನಿಮ್ಗೆ ಫಸ್ಟೇ ಹೇಳಿದೆ ಲೈಕ್ ಎವ್ರಿ ವೀಕ್ಸ್ ಆರ್ ಟೂ ವೀಕ್ಸ್ ಒನ್ಸ್ ಆರ್ 3 weeks ಒನ್ಸ್ ನಾನು ಶಾಪಿಂಗ್ ಮಾಡೋದ್ರಿಂದ ನನಗೆ ತುಂಬ 1 month ಆಗೋಷ್ಟು ರೇಷನ್ಸ್ ಆಗಲಿ ಏನೂ ತಂದು ಇಟ್ಕೊಳ್ಳೋದಿಲ್ಲ ಸೊ ಆ ಥರದಾದರೆ ಜಾಸ್ತಿ ಕ್ವಾಂಟಿಟಿ ಇರೋದಂದರೆ 3 items ಅಷ್ಟೇ ರೈಸ್ ಶುಗರು ಮತ್ತು ಗೋಧಿ ಹಿಟ್ಟು ಸೊ ಇಷ್ಟು ಬಿಟ್ಟರೆ ಇನ್ನೆಲ್ಲ ಕಮ್ಮಿ ಕ್ವಾಂಟಿಟೀಸಲ್ಲಿ ತರೋದ್ರಿಂದ ಸೊ ಈ ಜಾರ್ಸ್ ಈ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಈ ವ್ಲಾಗ್ ಆ್ಯಂಡ್ ಈ ಒಂದು ಕಾನ್ಸೆಪ್ಟ್ ಇಷ್ಟ ಆಗಿದೆ ಈ ಆರ್ಗನೈಸಿಂಗ್ ಮೆಥಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಟೇಕ್ ಕೇರ್ ಆ್ಯಂಡ್ ಸಿ ಯು ಬಾಯ್ ಬಾಯ್